ಬೇರೆ ಯಾವುದೇ ದಿನ ಆಗಿದ್ದರೆ ಈ ಆನೆ ವಾಪಸ್ ಬಂದಿದ್ದ ಕತೆಯನ್ನು ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಆದರೆ ಆನೆಗಿಂತ ಮನುಷ್ಯರ ಆಟಾಟೋಪಗಳು ಬಹಳ ಸರಿ ಹೆಚ್ಚು ಅಂತ ಅನಿಸೋದ್ರಿಂದ ಬಿಕಾಸ್ ಮನುಷ್ಯ ಅಂದ್ಕೊಂಡಿದ್ದಾನಲ್ಲ ಎಲ್ಲ ಪ್ರಾಣಿ ಸಂಕೋಲದಲ್ಲಿ ನಾವೇ ಅತ್ಯಂತ ದೊಡ್ಡವರು ಅಂತ ಅಂದ್ಕೊಂಡಿರೋದ್ರಿಂದ ಫಸ್ಟು ಮನುಷ್ಯರ ಕತೆಗೆ ಹೋಗಿ ಆಮೇಲೆ ಆನೆ ಕತೆಗೆ ಹೋಗೋಣ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸಂಸದ ರಾಹುಲ್ ಗಾಂಧಿಗೆ ನಿನ್ನೆ ಇ ಡಿ ಜಾರಿ ನಿರ್ದೇಶನಾಲಯ ತನ್ನ ವಿಚಾರಣೆಯನ್ನು ನಡೆಸ್ತು ಎರಡು ಹಂತಗಳಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸುಮಾರು ಒಂಬತ್ತು ಗಂಟೆಗಳ ಕಾಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕಿ ವಿಚಾರಣೆ ಮಾಡಿದೆ ಎಂಬುದು ಮಾಹಿತಿ ಇವತ್ತು ಕೂಡ ಮುಂದುವರಿದ ವಿಚಾರಣೆಗೆ ಬನ್ನಿ ಅಂತ ಹೇಳಿದೆ ಅವ್ರು ಹೋಗ್ತಾರ ಇಲ್ವ ಗೊತ್ತಿಲ್ಲ ಯಾಕೆ ಹೋಗಬಾರ್ದು ಪೂರ್ವ ನಿರ್ಧರಿತ ಕಾರ್ಯಕ್ರಮಗಳೇನಾದರೂ ಅಪ್ಪಿತಪ್ಪಿ ಇದ್ದರೆ ಅದಕ್ಕೆ ಅವರು ಕಾರಣ ಕೊಡೋದಾದರೆ ಇನ್ನೊಂದಿನ ಹೋಗ್ಬೋದು ಆದರೆ ಅವ್ರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ನಿನ್ನೆ ಬೆಳಿಗ್ಗೆ ನಿನ್ನೇನೋ ಅವ್ರು ಹೋದರು ಪ್ರೊಟೆಸ್ಟ್ ಆಯಿತು ಧರ್ಮ ಮಾಡಿದ್ರು ರಾಜ್ಯವ್ಯಾಪಿ ಓಡಾಡಿದ್ರು ವಾಹನಗಳೆಲ್ಲ ತಾಡ್ಕೊಂಡ್ರು ಜನ ಬಡದಾಡ್ಕೊಂಡ್ರು ಕೋಪ ಮಾಡ್ಕೊಂಡಿದ್ರು ಬಟ್ ಇವತ್ತು ಹೋದಾಗ ಮತ್ತೆ ಡ್ರಾಮಾನ ನೋ ಐಡಿಯಾ ಇವತ್ತು ಟಿ ಡಿ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ನಿನ್ನೆ ಕೇಳಿದಾಗ ರಾಹುಲ್ ಗಾಂಧಿಯವರ ಕಡೆಯಿಂದ ತುಂಬ ಸಮರ್ಪಕವಾದ ಉತ್ತರಗಳು ಬಂದಿಲ್ಲ ಅಂತ ಮೂಲಗಳೇನೋ ಹೇಳ್ತಾಯಿವೆ ಹಲವು ಪ್ರಶ್ನೆಗಳಿಗೆ ಅವರು ಪಕ್ಷದ ಹಿರಿಯ ನಾಯಕರು ಹಾಗೂ ಸಂಬಂಧಿಸಿದ ಸಿಬ್ಬಂದಿ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರಂತೆ ಹಾಗಾದರೆ ಒಂದು ಕೆಲಸ ಮಾಡಿ ನಾಳೆ ನೀವು ಇದೆಲ್ಲದಕ್ಕೂ ಸಂಬಂಧಿಸಿದ ದಾಖಲೆಗಳನ್ನು ತೆಗೆದುಕೊಂಡು ಸರಿ ಉತ್ತರಗಳನ್ನು ಮಾಡಿಕೊಂಡೇ ಬಂದುಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಮಾಡ್ಬೋದು ಹಾಗೆ ರಾಹುಲ್ ಗಾಂಧಿಗೆ ಯಾಕೆ ಇವೆಲ್ಲ ಉತ್ತರ ಹೇಳೋದಕ್ಕೆ ನನ್ನ ಸಿಬ್ಬಂದಿ ಕೇಳಿಕೊಂಡು ಹಿರಿಯ ನಾಯಕನ ಕೇಳಿಕೊಂಡು ಹೇಳ್ತೀನಿ ಅಂತ ಕಾರಣ ಭಾಳ ಸರಳ ಅತ್ಯಂತ ದೀರ್ಘಕಾಲದಿಂದ ನಡೆದು ಬಂದಿರುವಂತಹ ಈ ಎಲ್ಲ ವ್ಯವಹಾರಗಳೆಲ್ಲ ಅರಿವು ರಾಹುಲ್ ಗಾಂಧಿಗೆ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಐ ಡೋಂಟ್ ಥಿಂಕ್ ಇರಬೇಕಿತ್ತು ನಿಜ ಅವ್ರ ಹೆಸರಿದ್ದ ಮೇಲೆ ಬಟ್ ಇರಲಿಕ್ಕಿಲ್ಲ ಅದು ಯಾರೋ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಹಾಗಾಗಿ ಅವ್ರಿಗದ್ರ ತುಂಬ ಆಳವಾದ ವಿವರಗಳು ಇರಲಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ವ್ಯಕ್ತಿನ ಆದಾಯ ತೆರಿಗೆ ಇಲಾಖೆನೋ ಜಾರಿ ನಿರ್ದೇಶನಾಲೋ ದಾಳಿ ಮಾಡೋದು ಮನೆಗೆ ಅವ್ರದ್ದೆಲ್ಲ ಪೇಪರ್ಸ್ ಎಲ್ಲ ವಶಪಡಿಸ್ಕೊಂಬಿಡೋದು ಏನೇನೋ ಮಾಡ್ತಾರೆ ಹಾಗೆ ಅಲ್ಲೊಂದು ಯಾರೋ ಬರ್ತಾರೆ ಯಾರೋ ಅವ್ರ ಅಜ್ಜಿ ಹೆಸರಲ್ಲೋ ಅವರು ಮುತ್ತಜ್ಜಿ ಬದುಕಿದ್ರೆ ಮುತ್ತಜ್ಜಿ ಹೆಸರಲ್ಲೋ ಅವ್ರು ಅಜ್ಜ ಬದಿದ್ರೆ ಅಜ್ಜನ ಹೆಸರಲ್ಲೋ ಈ ಥರ ಯಾರ್ದು ಅಥವಾ ಯಾರೋ ಮದುವೆ ಆಗದೆರೋ ಮನೇಲಿರೋ ಮಾವನ ಹೆಸರಲ್ಲೋ ಈ ಥರ ಏನೋ ಮಾವ ಅಂದರೆ ಸೋದರ ಮಾವನ ಕಡೆಯಿಂದ ಆ ಥರದವ್ರು ಈ ಥರ ಯಾರ್ದೋ ಹೆಸರು ಏನೇನೋ ಬಂದುಬಿಡುತ್ತೆ ಆಗ ಅವ್ರನ್ನ ಕರೆಸ್ಬಿಟ್ಟು ಏಯ್ ಬರೀಲಿ ನಿಮ್ಮ ಹೆಸ್ರಿದೆ ಇಲ್ಲಿ ಉತ್ತರ ಅಂದರೆ ಅವ್ರಿಗೆ ಗೊತ್ತಿರೋಲ್ಲ ಅವ್ರಿಗೆ ಏನೂ ಗೊತ್ತಿರಲ್ಲ ಅವ್ರಿಗೆ ರಾಹುಲ್ ಗಾಂಧಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಮ್ಯಾಟರ್ ಹೇಗೆ ಎ ಜೆ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಸುಪಾಸಿನಲ್ಲಿ ಹೇಗೆ ಅದಕ್ಕೊಂದು ಐದು ಸಾವಿರ ಜನ ಷೇರ್ದಾರರು ಇದ್ದರು ಹೇಗೆ ಅದು ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾರಂಭ ಮಾಡಿದ್ದು ಹೇಗೆ ಅವರು ನ್ಯಾಷನಲ್ ಹೆರಾಲ್ಡನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಹೇಗೆ ಅದಕ್ಕೊಂದು ಒಂದೂವರೆ ಎರಡು ಸಾವಿರ ಕೋಟಿ ರೂಪಾಯಿ ರಿಯಲ್ ಎಸ್ಟೇಟ್ ಆಸ್ತಿಗಳು ಪ್ರ ದೇಶಾದ್ಯಂತ ಇತ್ತು ಇದೆ ಇತ್ತು ಅಲ್ಲ ಇದೆ ನಂತರ ಹೇಗೆ ಕಾಂಗ್ರೆಸ್ ಆ ಸಂಸ್ಥೆಗೆ ಒಂದು ತೊಂಬತ್ತು ಕೋಟಿ ಸಾಲ ಕೊಡ್ತು ಹೇಗೆ ಅವ್ರಿಗೆ ಸಾಲ ಕಟ್ಟೋಕ್ಕಾಗಲಿಲ್ಲ ಕಾಂಗ್ರೆಸ್ನವರು ಹೀಗೆ ಆ ಸಾಲವನ್ನು ಈ ಯಂಗ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ದಕ್ಕೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಸ್ಕರ್ ಫರ್ನಾಂಡಿಸು ಮತಿಲಾಲ್ ವೋರಾ ಇವರೆಲ್ಲ ಇದ್ದಿದ್ದ ಸಂಸ್ಥೆಗೆ ಆ ಸಾಲ ಎಲ್ಲ ಒಪ್ಪಿಸ್ಕೊಂಬಿಟ್ರು ಆಮೇಲೆ ಆ ಸಾಲನ ಹೀಗೆ ಮನ್ನಾ ಮಾಡಿಬಿಟ್ರು ಆಮೇಲೆ ಹೇಗೆ ಆ ಸಾಲ ಕೊಡದೇ ಇರೋ ಸಂಸ್ಥೆಯಿಂದ ರಿಯಲ್ ಎಸ್ಟೇಟ್ ಆಸ್ತಿ ಎಲ್ಲ ಈ ಕಡೆಗೆ ಬಂದ್ಬಿಡ್ತು ಈ ಥರ ಗೋಜ್ಲಾಗಿ ಹೋಗಿದೆ ಇದು ನಿನ್ನೆ ಒಂಬತ್ತು ಗಂಟೆ ಬಿಗ್ ಬುಲೆಟಿನಲ್ಲಿ ಹೇಳ್ತಿದ್ದೆ ಶ್ರೀಸಾಮಾನ್ಯರು ಹೋಗ್ಬಿಡಲಿ ಇವತ್ತಲ್ಲಿ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ನಾಯಕರ ಆದಿಯಾಗಿ ಬಹು ಜನರಿಗೆ ಇದರ ಲೆಕ್ಕಾಚಾರ ಅರಿವಿಲ್ಲ ಬಿಕಾಸ್ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ಡ್ ಮೂಮೆಂಟ್ ಇದ್ದಂಗೆ ಇದೆ ಈಚೆ ಆಚೆ ಆಚೆ ಈಚೆ ಆಚೆ ಈಚೆ ಆಗ್ಬಿಟ್ಟಿದೆ ಅಂತ ಏನೇ ರಾಹುಲ್ ಗಾಂಧಿ ಅವರಿಗೆ ಬ್ಯಾಂಕ್ ಖಾತೆಗಳ ವಿವರ ಏನು ಅಂತ ಕೇಳಿದ್ದಾರೆ ವಿದೇಶಿ ಬ್ಯಾಂಕ್ ಖಾತೆಗಳು ಅಲ್ಲಿರೋ ಆಸ್ತಿ ಮೌಲ್ಯ ಇಂಡಿಯಾದಲ್ಲಿ ಇಂಡಿಯಾಲವ್ರ ಪಾತ್ರ ಹೆಂಗ್ ಇಂಡಿಯಾದಲ್ಲಿ ಅವ್ರ ಹೆಸರಿನ ಶೇರು ಇದು ಆ್ಯಕ್ಚುಲಿ ಹೆಂಗ್ ಇಂಡಿಯಾದಲ್ಲಿ ರಾಹುಲ್ ಗಾಂಧಿ ಹೆಸರಲ್ಲಿ ಎಷ್ಟು ಶೇರ್ ಇದೆ ಅದು ಇ ಅವ್ರನ್ನ ಕೇಳಿ ಕೇಳ್ತೇ ಅವ್ರಿಗೆ ಗೊತ್ತಿರುವುದು ಇದೆಲ್ಲ ಸಾರ್ವಜನಿಕ ವಲಯದಲ್ಲಿ ಲಭ್ಯವಿರುವ ಮಾಹಿತಿಗಳು ಆರ್ ಓ ಸಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಂಪನಿ ನೋಂದಣಿ ಮಾಡ್ಕೊಳ್ಳೋ ಸಂಸ್ಥೆಯ ಜೊತೆ ಒಂದಿಷ್ಟು ಫೀಸನ್ನು ಕಟ್ಟುಬಿಟ್ಟು ಹಾಕಿದ್ರೆ ಕಂಪ್ನಿಗಳಿಂದ ವಿವರ ಬಂದ್ಬಿಡುತ್ತೆ ಭಾಳ ಸುಲಭ ಯಾರು ಷೇರುದಾರರು ಯಾರು ನಿರ್ದೇಶಕರು ಅವರ ಷೇರುಗಳು ಎಷ್ಟಿದೆ ಯಾ ಬಂಡವಾಳ ಏನು ಹಾಕಿದ್ದಾರೆ ಟ್ಯಾಶ್ 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 ಎಲ್ಲ ಬಂದುಬಿಡುತ್ತೆ ಅದು ಏನೋ ಕೇಳೋದು ಕೇಳುತ್ತಾರೆ ಅಷ್ಟೇ ಈಗ ನೀವು ನ್ಯಾಯಾಲಯಕ್ಕೆ ಯಾರು ಯಾವುದಾದ್ರೂ ಕ್ರಿಮಿನಲ್ ಕೇಸಲ್ಲ ಅಥವಾ ಯಾವುದೋ ಕೇಸಲ್ಲಿ ಹೋದಾಗ ಅಲ್ಲಿ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ಗೆ ಬಂದರೆ ಪಾರ್ಟಿ ಸವಾಲಕ್ಕೆ ಬಂದಾಗ ಈ ಮೂಲ ಪ್ರಶ್ನೆಗಳನ್ನು ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಹೆಸರೇನು ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಿ ಇದು ನಿಮ್ಮದೇನಾ ಇದು ಹಾಗೇನೆ ಇದು ನಿಮ್ಮ ಅಡ್ರೆಸ್ಸಾ ಹಿಂಗೆ ಕೇಳ್ತಾರೆ ಎಲ್ಲ ಗೊತ್ತಿರೋದೇ ಅದ ಬಟ್ ಅದು ಪ್ರಾಸೆಸ್ ಅಷ್ಟೆ ಕಾಂಗ್ರೆಸ್ ಯಾಕೆ ನ್ಯಾಷನಲ್ ಹೆಲ್ತ್ ತೊಗೊಳ್ಳೋಕೆ ಹೊರಟಿತ್ತು ಏನು ನಿಮ್ಮದು ವ್ಯವಹಾರ ಎತ್ತ ಡ್ಯಾಶ್ ಡ್ಯಾಶ್ ಶೆಲ್ ಕಂಪನಿ ಏನಿದು ಶೆಲ್ ಕಂಪನಿ ಅಂದರೆ ಶೆಲ್ 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 ಅಂದರೆ ನನ್ನ ಲೆಕ್ಕಾಚಾರಗಳನ್ನು ಮರೆಮಾಚಲು ಅಥವಾ ಇನ್ನೊಂದು ಹೆಸರಿನಲ್ಲಿ ನಡೆಸಲು ಅಥವಾ ನನ್ನ ಪರವಾಗಿ ಆ ಕಂಪನಿಯ ಮೂಲಕ ವ್ಯವಹಾರಗಳನ್ನು ನಡೆಸಲು ಆ ಮೂಲಕ ಆದಾಯವನ್ನು ಮುಚ್ಚಿಡಲು ಅಥವಾ ತೆರಿಗೆಯನ್ನು ಪಾವತಿಸದಿರಲು ಅಥವಾ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಲು ಬಳಸುವ ಮಾರ್ಗದಲ್ಲಿ ಬರುವ ಕಂಪನಿಗಳನ್ನು ಉಪಕಂಪನಿಗಳು ನನ್ನದೇ ಇನ್ನೊಂದು ಕಡೆ ಇನ್ನೊಂದು ಹೆಸರಿನಲ್ಲಿ ರೂಪಾಂತರಿಯಾಗಿ ಕೆಲಸ ಮಾಡುತ್ತೆ ಕೋವಿಡ್ ಥರ ಕೆಲಸ ಮಾಡುತ್ತೆ ಅದು ಶೆಲ್ ಕಂಪನಿಗಳು ಇದರ ವಿವರಗಳನ್ನು ಕೊಡಿ ಇಂಥರ ಕೇಳಿದಾರಂತೆ ಓಕೆ ನೋಡಿ ಆಮೇಲೆ ಏನಾಗುತ್ತೆ ಅಂತ ಜನ ಕಂಟಿನ್ಯೂಸ್ ಪ್ರೊಸೆಸ್ ಅಷ್ಟೇ ಆದರೆ ಈಗ ಹಿಂಗೆ ಕರೆದು ಕರೆದು ಡಿ ಕೆ ಜೈಲಿಗೆ ಅಂತಂದರೆ ನಮ್ಮ ಲೀಡರ್ಗೂ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ಹಂಗೆ ಭಯ ಸಾವಿರ ಹೇಳ್ಕೊಬೋದು ಅವರು ನನಗೆ ಗೊತ್ತಿಲ್ಲ ಐ ವಿಲ್ ನಾಟ್ ಸ್ಪೆಕ್ಯುಲೇಟ್ ಅರೆಸ್ಟ್ ಆಗಬೇಕಾ ಅರೆಸ್ಟ್ ನೆಸೆಸಿಟಿ ಇದೆಯಾ ಕ್ವಶನ್ ಈ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳೋದು ಯಾವಾಗಲೂ ಹೇಳುತ್ತೆ ಬಂಧನ ಎಂಬುದನ್ನು ಮ್ಯಾಂಡೇಟರಿ ಮಾಡಬೇಡಿ ಬಂಧಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಡಬೇಕಾಗಿಲ್ಲ ಬೇಕಾ ಬಂಧನ ನೋಡಿ ಹತ್ತು ಹಲವಾರು ಪ್ರಕರಣಗಳಲ್ಲಿ ಬಂಧನ ಬೇಕಾಗಿಲ್ಲ ಅವ್ರನ್ನ ನೀವು ಬರಕ್ಕೆ ಹೇಳ್ಬೋದು ವಿಚಾರಣೆ ಕರೆಸ್ತಿರ್ಬೋದು ಡೈಲಿ ಬಾ ಅನ್ಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಬಟ್ ದೇರ್ ಇಸ್ ನೋ ನೀಡ್ ಆಫ್ ಎನ್ ಅರೆಸ್ಟ್ ಐ ಡೋಂಟ್ ನೋ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದರಿಂದ ಏನಕ್ಕೆ ಅರೆಸ್ಟ್ ಮಾಡೋದು ಸಾಕ್ಷ್ಯಗಳನ್ನು ನಾಶ ಮಾಡ್ತಾರೆ ಅಂತನೋ ದೇಶ ಬಿಟ್ಟು ಓಡೋಗಿ ತಲೆಮರೆಸ್ಕೊಂಡ್ಬಿಡ್ತಾರೆ ಅಂತಾನೋ ಈ ಥರ ಏನಾರು ಒಂದು ಕಾರಣ ಇರಬೇಕು ಅದಕ್ಕೆ ಅಥವಾ ಸಾಕ್ಷಿಗಳನ್ನು ಬೆದರಿಸ್ಬಿಡ್ತಾರೆ ಅಂತನೋ ಅಥವಾ ಸಾಕ್ಷ್ಯಗಳನ್ನು ಬಿಡ್ತಾರೆ ಅಂತನೋ ಈ ಥರ ಏನಾದ್ರು ಒಂದು ಕಾರಣ ಇರಬೇಕು ಇದರಲ್ಲಿ ಏನಿದೆ ಅಂಥದ್ದು ಹ್ಯಾವ್ ನೋ ಐಡಿಯಾ ನೋಡೋಣ ಮುಂದಕ್ಕೆ ಎಸ್ ಮಳಲಿಯ ಮಸೀದಿ ಅಲ್ಲ ಅದು ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನ್ಯಾಯಾಲಯದ ಮೆಟ್ಟಿಲೇರಿತು ವಿಎಚ್ಪಿ ತಾಂಬೂಲ ಪ್ರಶ್ನೆಯ ಮೂಲಕ ಈ ಮಸೀದಿಯಲ್ಲಿ ಶಿವಸಾನಿಧ್ಯ ಇದೆ ಅನ್ನೋದನ್ನ ಕೂಡ ಕಂಡುಕೊಂಡಿದ್ರು ಇದರ ಜೊತೆಗೆ ಮಂಗಳೂರಿನ ಮೂರನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ನಲ್ಲಿ ವಿಎಚ್ಬಿ ಹಾಕಿದ ಅರ್ಜಿಯ ವಿಚಾರಣೆ ಇದೆ ಆದರೆ ಇದೀಗ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಜಿಲ್ಲಾ ನ್ಯಾಯಾಲಯ ಈ ಪ್ರಕರಣದ ತೀರ್ಪನ್ನು ಕೊಡಬೇಡಿ ಕೇವಲ ವಿಚಾರಣೆ ಮಾತ್ರ ನಡೆಸಿ ಅಂತ ಹೇಳಿದ್ದಾರೆ ವಾಸ್ತವ ಸ್ಥಿತಿ ಕಾಯ್ದುಕೊಳ್ಳುವಂತೆ ಕೆಳ ಹಂತದ ನ್ಯಾಯಾಲಯದ ಸೂಚನೆ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈಗ ಮಸೀದಿ ಯಥಾಸ್ಥಿತಿಯನ್ನು ಮುಂದುವರಿಸೋಕೆ ಸೂಚನೆ ಕೊಟ್ಟಿದೆ ಏನು ಪ್ರಯೋಜನ ಕೆಳ ಹಂತದ ಒಂದು ನ್ಯಾಯಾಲಯ ವಿಚಾರಣೆಯನ್ನ ಮಾಡು ತೀರ್ಪನ್ನು ಕೊಡಬೇಡ ಪ್ರಯೋಜನ ಏನು ಏನಿಲ್ಲ ಎಲ್ಲವನ್ನು ತಯಾರಿ ಮಾಡಿಕೊಳ್ಳಿ ಆಮೇಲೆ ನ್ಯಾಯಾಲಯ ಅದನ್ನು ಪುನರ್ ವಿಮರ್ಶಿಸತ್ತೆ ಮೇ ಬಿ ಜುಡಿಶಿಯರಿ ಜುಡಿಶಿಯಲಿ ಆಲ್ಸೋ ಹೇಳಕ್ಕೆ ಬರಲ್ಲ ಅದಾದ ಮೇಲೆ ಇಲ್ಲ ಪ್ರಕರಣವನ್ನು ತಾನೇ ಕೈಗೆತ್ಕೊಳ್ಳುತ್ತೆ ಮೇ ಬಿ ಹೈಕೋರ್ಟ್ ಈ ಪ್ರಕರಣದಲ್ಲಿ ಅಥವಾ ಯಾವುದೋ ಒಂದು ಹಂತದಲ್ಲಿ ಕೆಳ ನ್ಯಾಯಾಲಯಕ್ಕೆ ಈಗ ತೀರ್ಪನ್ನು ನೀವು ಕೊಡಬೋದು ಅಂತ ಕೊಡೋಕ್ಕೆ ಬಿಡತ್ತೆ ಅಲ್ಲಿಯವರೆಗೆ ಅಷ್ಟೇ ಅದು ಪರ್ಮನೆಂಟು ಅಲ್ಲ ಅಥವಾ ಇನ್ನು ಬರೋದೇ ಇಲ್ಲ ತೀರ್ಪು ಅಂತನೂ ಅಲ್ಲ ಯಾರೂ ಹಾಗೆ ಅಂದ್ಕೋಬೇಕಾಗಿಲ್ಲ ಈದ್ಗಾ ಮೈದಾನದ ವಿವಾರ ಬೆಂಗಳೂರಿನಲ್ಲಿ ತಾರಕಕ್ಕೆ ಹೋಗ್ಬೋದು ಯಾಕಂದರೆ ಅಲ್ಲಿ ಹಿಂದೂ ಸಂಘಟನೆಗಳು ಕಾರ್ಯಕ್ರಮಕ್ಕೆ ಏನೋ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು ಒಂದಿಷ್ಟು ಕಾಲಾವಕಾಶವನ್ನು ಕೇಳಿದರು ಅದು ಇವತ್ತು ಕ್ಲೋ ಅಂತ್ಯ ಆಗತ್ತಂತೆ ಡೆಡ್ ಲೈನ್ ಆದರೆ ಅವರು ಉತ್ತರ ಕೊಟ್ಟಿಲ್ಲ ಪಾಲಿಕೆಯವರು ಅದಕ್ಕೆ ಇವತ್ತು ಅವರು ಮೂರುವರೆಗೆ ಹೋಗಿ ಕೇಳ್ತಾರಂತೆ ಕೊಡ್ತೀರಾ ಕೊಡಲ್ವಾ ಅಂತ ಕೇಳ್ತಾರಂತೆ ಅವ್ರು ಕೊಡಲ್ಲ ಅಂತಂದ್ರೆ ಹೋರಾಟ ಮುಂದುವರಿಸ್ತಾರಂತೆ ಕೊಡ್ತೀವಿ ಅಂದರೆ ಕಾರ್ಯಕ್ರಮ ಮಾಡ್ತಾರೆ ಆಗ ಕೊಟ್ಟಿದ್ದಕ್ಕೆ ರಿವರ್ಸ್ ಸೈಡಲ್ಲಿ ಯಾರೋ ಮುಸ್ಲಿಮ್ ಆರ್ಗನೈಸೇಷನ್ ಯಾಕೆ ಕೊಟ್ಟರಿ ಅಂತ ಅವರು ಹೋರಾಟ ಮಾಡ್ತಾರೆ ಸೊ ಅಲ್ಟಿಮೇಟ್ಲಿ ಅತ್ತದರಿ ಇದು ತಪ್ಪಲಿ ಹೆಂಗಾಗತ್ತ ಗೊತ್ತಿಲ್ಲ ಏನಾರು ಮಾಡ್ಕೊಳ್ಳಿ ವೆಸ್ಟ್ ಡಿವಿಜನ ಜಾಯಿಂಟ್ ಕಮಿಷನರ್ ಶ್ರೀನಿವಾಸ್ ಅವರನ್ನ ನಾವು ಭೇಟಿ ಆಗ್ತೇವೆ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರ ಜೊತೆಗೆ ಏಳನೇ ತಾರೀಕು ಅವರಿಗೆ ಒಂದು ಲಿಖಿತವಾದಂಥ ಮನವಿಯನ್ನು ಕೊಟ್ಟಿದ್ದು ಐದು ದಿನಗಳ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ಜಾಯಿಂಟ್ ಕಮಿಷನರ್ ಶ್ರೀನಿವಾಸರವರು ಕೇಳಿದರು ಆ ಐದು ದಿನದ ಗಡುವು ಮುಗಿಯುತ್ತೆ ಜೆ ಸಿ ಅವರನ್ನು ಭೇಟಿ ಈ ಹೇಳಿಕೆಗಳು ಎಲ್ಲೋ ಕೂತ್ಕೊಂಡು ಕೊಟ್ಟು ನಾನೇ ಸರಿ ಅಂತ ಜನರನ್ನು ನಂಬಿಸಲಿಕ್ಕೆ ಟ್ರೈ ಮಾಡೋರ ಬಗ್ಗೆ ನನಗೊಂದೇ ಒಂದು ಅಡ್ವೈಸು ಇದರಿಂದ ಒಂದಿಷ್ಟು ಪಬ್ಲಿಸಿಟಿ ನಿಮಗೆ ಸಿಕ್ಬೋದು ಎರಡೂ ಕಡೆ ಬಟ್ ಏನು ವಿವಾದ ಬಗ್ಗೆ ಹರಿಯಲ್ಲ ಅಲ್ಟಿಮೇಟ್ಲಿ ಸಿವಿಲ್ ಡಿಸ್ಪ್ಯೂಟ್ ಇದೋ ಅನುಮಾನವೇ ಇಲ್ಲ ದಾಖಲೆಗಳನ್ನು ಯಾರು ಪ್ರೂವ್ ಮಾಡ್ತೀರೋ ಅವರು ಗೆಲ್ತೀರಿ ಇನ್ನೊಬ್ಬರು ಸೋಲ್ತೀರಿ ಅಧಿಕಾರಿಗಳು ಕೊಟ್ಟ ಯಾವುದೇ ತೀರ್ಪು ಈ ಮೈದಾನಕ್ಕೆ ಸಂಬಂಧಪಟ್ಟಿದ್ದು ನ್ಯಾಯಾಲಯದಲ್ಲಿ ಪ್ರಶ್ನಿತವಾಗೇ ಆಗುತ್ತದೆ ಹಾಗಾಗಿ ಎಷ್ಟು ಶೀಘ್ರ ಅಲ್ಲಿಗೆ ತೊಗೊಂಡೋಗ್ಬೋದು ಲಿಕ್ ತೊಗೊಂಡು ಹೊಟ್ಟೋಗಿ ಸುಮ್ಮನೆ ಎಳೆದಾಡ್ಕೊಂಡು ನಮ್ಮ ಮುಂದೆ ಕೊಡಬೇಡಿ ಎಲ್ಲರೂ ನಾನ್ನೂರು ಕಿಲೋಮೀಟರ್ ದೂರ ಬಿಟ್ಟಿದ್ದರು ಈ ಆನೆನ ಹೆಸರು ಕುಶ ಇದು ನಡೆದಿದ್ದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ದುಬಾ ದುಬಾರೆ ನಮ್ಮ ಆನೆ ತರಬೇತಿ ಕೇಂದ್ರ ಏನಿದೆ ಶಿಬಿರ ಏನಿದೆ ಅಲ್ಲಿ ಸಾಕ್ತಾಯಿದ್ರು ಅದು ತನ್ನ ಸಂಗಾತಿಗಳ ಜೊತೆ ಸಿಕ್ಕಬಿಟ್ಟು ಗಲಾಟೆ ಮಾಡಿಕೊಂಡು ಸ್ವಲ್ಪ ರೌಡಿ ಎಲಿಮೆಂಟ್ ಆಗಿಬಿಟ್ಟಿತ್ತು ಇದು ಈ ಆನೆ ಆ ಕಾಲದ ನನಗಿನ್ನೂ ನೆನಪಿದೆ ಇದರ ಕತೆಗಳು ಬಂದಾಗ ಸರಿ ಇದು ಯಾಕೋ ಸ್ವಲ್ಪ ಯಾವಾರ್ತಿದೆ ಇದಕ್ಕೆ ಗಡಿಪಾರಿ ಶಿಕ್ಷೆ ಕೊಡ್ಬಿಡೋಣ ಅಂತ ಅಂದ್ಕೊಂಡ್ರು ಆಮೇಲೆ ಈ ಪೀಪಲ್ಸ್ ಫಾರ್ ಎನಿಮಲ್ಸ್ ಈ ಥರ ಯಾವುದೋ ವನ್ಯಜೀವಿ ಸಂಘಟನೆಗಳು ಕರೆಕ್ಟ್ ಅದು ಅದನ್ನು ಅರಣ್ಯಕ್ಕೆ ಬಿಟ್ಬಿಡೋದು ಒಳ್ಳೆಯದು ಅದು ಭಾಳ ಬಿರುಸಾಗಿದ್ದಂಗೆ ಇದೆ ಓಲೆ ಬಿಡ್ರಿ ಫಾರೆಸ್ಟ್ ಒಳಗಡೆ ಅದು ಸ್ವಚ್ಛಂದವಾಗಿ ಜೀವನ ಮಾಡ್ಕೊಂಡು ಇರಲಿ ಅದು ಅಂತ ಎಲ್ಲ ಅಡ್ವೈಸ್ ಕೊಟ್ಟರು ಸರಿ ಫಾರೆಸ್ಟ್ನವ್ರು ಇನ್ನೇನು ಮಾಡೋಕ್ಕಾಗತ್ತೆ ನಡೀಹತ್ಲಕ್ಕ ಕಳಿಸೇ ಬಿಡೋಣ ಅಂತ ಹೇಳಿ ಅದನ್ನು ಒಂದು ನಾನ್ನೂರು ಕಿಲೋಮೀಟ್ರ್ ದೂರ ಅದು ಇದ್ದಿದ್ದ ಜಾಗದಿಂದ ಲಾರಿನಲ್ಲೋ ಏನರಲ್ಲೋ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದರು ಆಗ ನೀನು ಅಂತ ಕೋತಿ ಈ ಥರದ್ದೆಲ್ಲ ಆದರೆ ಬಚಾವಾಗ್ತೀರಿ ನಾಯಿ ಮತ್ತು ಆನೆ ಇವೆರಡಕ್ಕೂ ಹಂಗೆ ಆಗಲ್ಲ ಭಾಳ ಸರಿ ಸಕ್ಸಸ್ ಆದರೆ ಆಗ್ಬೋದಿತ್ತೇನೋ ಇದಾಗಿಲ್ಲ ಸರಿ ಇಪ್ಪತ್ತೊಂದರಲ್ಲಿ ಹದಿನಾರರಲ್ಲಿ ಆಗಿತ್ತು ಸಾಕ್ತಾಯಿದ್ರು ಇಪ್ಪತ್ತೊಂದರಲ್ಲಿ ಲಾರಿ ಮೂಲಕ ಕರ್ಕೊಂಡೋಗಿ ಹೋದ ವರ್ಷ ಬಿಟ್ಟರು ಬಂಡೀಪುರ ಅರಣ್ಯ ವ್ಯಾಪ್ತಿಗೆ ತೊಗೊಂಡೋಗಿಬಿಟ್ರು ನಾಗರೋಳೆ ಕಡೆಯಿಂದ ಅದೇನು ಮಾಡ್ತು ಅದು ಬಿಟ್ಕೊಂಡು ಬಿಟ್ಕೊಳ್ಳಿ ಇಂಥ ಸುಮ್ಮನಿತ್ತು ಒಂದು ಸ್ವಲ್ಪ ದಿನ ಆಮೇಲೆಲ್ಲೋ ನಿಧಾನಕ್ಕೆ ಕೇರಳ ಬಾರ್ಡ್ರಿಗೆ ಹೋಗಿದೆ ನಡ್ಕಂಡು ನಡ್ಕಂಡು ನಡ್ಕೊಂಡು ಅಲ್ಲಿಂದ ತಿರ್ಕಂಡು ನಾಗರೋಳೆ ಬಾರ್ಡ್ರಿಗೆ ವಾಪಸ್ಸು ಬಂದಿದೆ ಅದು ಬಂದು 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 ಹುಡುಕಿ 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 ಬರೋ ಬರೀ ಮೂರುವರೆ ಸಾವಿರ ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದೆ ಜಸ್ಟ್ ಇಮ್ಯಾಜಿನ್ ಮೂರುವರೆ ಸಾವಿರ ಕಿಲೋಮೀಟರ್ ಲಕಾಕಳೆ ಹೆಚ್ಚು ಕಡಿಮೆ ಡೆಲ್ಲಿಗೆ ಹೋದಂಗೆ ಈಗ ಮಾಡಿ 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 ದುಬಾರೆ ಕ್ಯಾಂಪ್ಗೆ ತಾನಿದ್ದ ಒರಿಜಿನಲ್ ಜಾಗಕ್ಕೆ ವಾಪಸ್ ಬಂದಿದೆ ಬರೋವಾಗ ಹೋಗಲಿ ಅಂದರೆ ತಾನೊಂದೇ ಬಂದಿಲ್ಲ ಜೊತೆಗೆ ಒಂದು ಮೂರು ಹೆಣ್ಣಾನೆ ಒಂದು ಗಂಡಾನೇನೂ ಕರ್ಕೊಂಬಂದಿದೆ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ದಾರಿ ತೋರಿಸ್ತೀನಿ ಅಂತ ಮೋಸ್ಟ್ಲಿ ಬಂದಿರಬೇಕು ಇಟ್ಸ್ ಎನ್ ಅಮೇಝಿಂಗ್ ಸ್ಟೋರಿ ಹೀಗೆ ಗೊತ್ತಾಯಿತು ನೀವು ಬಿಟ್ಟೇನೋ ಬಂದ್ರಿ ಮೂರುವರೆ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡ್ತು ನಾಗರೋಳಕ್ಕೆ ಬಂತು ಪಂಡಿಪುರದಿಂದ ನಾಗರೋಳೆ ಕ್ಯಾಂಪ್ ಕಡೆಗೆ ನಾಗರೋಳೆ ಫಾರೆಸ್ಟ್ ಕಡೆಗೆ ಬಂತು ಅಲ್ಲಿಂದ ಒಂದಕ್ಕೊಂದು ಲಿಂಕ್ಡ್ ಅಪ್ ಆಫ್ಕೋರ್ಸ್ ಆಸ್ ಎ ಫಾರೆಸ್ಟ್ ರೇಂಜ್ ಲಿಂಕ್ಡ್ ಅದು ಬಂತು ಹೀಗೆ ಬಂತಿದು ಅಂತ ಯಾಕಂದರೆ ಕರ್ನಾಟಕದಲ್ಲಿ ಬಹುತೇಕ ಅರಣ್ಯಗಳನ್ನು ಭೌಗೋಳಿಕವಾಗಿ ಅರ್ಥ ಮಾಡ್ಕೊಳ್ಳೋದೇ ಇದ್ದವ್ರಿಗೆ ಕೆಲವು ಅರಣ್ಯಗಳು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ನಾವೆಲ್ಲ ದೀರ್ಘಕಾಲದ ಹಿಂದೆ ಈ ಎಮ್ ಎಮ್ ಎಲ್ಸಲ್ಲಿ ಈ ವೀರಪ್ಪನ ಆಪ್ರೇಷನ್ಸಲ್ಲಿ ಕೆಲಸ ಮಾಡ್ತಿದ್ದಿದ್ದರಿಂದ ನಮಗೆ ಆ ಫಾರೆಸ್ಟ್ ರೇಂಜ್ಗಳು ಹೆಂಗೆ ವರ್ಕ್ ಆಗುತ್ತೆ ಯಾವ ಕಡೆಯಿಂದ ಏನು ಬರುತ್ತೆ ಅಂತ ಗೊತ್ತು ಹಾಗಾಗಿ ಇದು ಲಿಂಕ್ಡು ಬಂದಿರ್ಬೋದು ಬಟ್ ಹೇಗೆ ಗೊತ್ತಾಯಿತು ನಮಗೆ ರೋಡಿಗೆ ಬಿಟ್ಟರೆ ಪಕ್ಕದಲ್ಲಿ ಅದಕ್ಕೆ ಅದಕ್ಕೆ ರೇಡಿಯೋ ಕಾಲರ್ ಹಾಕಿದ್ದಾರೆ ಅದರದ್ದು ತಿಳ್ಕೊಳ್ಳೋಣ ಅಂತ ಆ ರೇಡಿಯೋ ಕಾಲರ್ ಎವ್ರಿ ಮೂಮೆಂಟ್ ಅದರ ಚಲನವಲನ ಗೊತ್ತಾಗಿದೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಇದು ಹೇಗಾಗತ್ತೆ ಬಹಳ ಸರಳ ಆನೆಗಳ ಜ್ಞಾಪಕ ಶಕ್ತಿ ತುಂಬ ಪ್ರಚಂಡವಾದದ್ದು ಅದರಲ್ಲೂ ಇಡೀ ಹಿಂಡನ್ನು ಮುನ್ನಡೆಸುವ ಆನೆ ಎಲ್ಲವನ್ನು ತಾನು ಪೂರ್ವಜರಿಂದ ಅಥವಾ ತನ್ನ ಹಿರಿಕರಿಂದ ಕಲಿತುಕೊಂಡದ್ದನ್ನು ಅದು ಕೇವಲ ತನ್ನ ಜ್ಞಾಪಕ ಶಕ್ತಿಯಿಂದ ಜಾರಿಗೆ ತರುತ್ತೆ ಅದು ಆಹಾರವನ್ನು ಹುಡುಕುವ ವಿಚಾರದಲ್ಲಿರ್ಬೋದು ಅಥವಾ ನೀರನ್ನು ಕಂಡು ಫಾರ್ ಎಕ್ಸಾಂಪಲ್ ಸಮ್ಮರ್ ಬಂತು ಬೇಸಿಗೆ ಬಂತು ಅಂದರೆ ಅಂದರೆ ಟೇಕ್ಸ್ ದ ಹರ್ಡ್ ಅಂದರೆ ತನ್ನ ತಂಡವನ್ನು ನೂರಾರು ಕಿಲೋಮೀಟ್ರ್ ಕರ್ಕೊಂಡು ಹೋಗುತ್ತೆ ಯಾವ ಜಿ ಪಿ ಎಸ್ಸು ಇಲ್ಲ ಮ್ಯಾಪೂ ಇಲ್ಲ ಮೊಬೈಲಲ್ಲಿ ಹಾಕ್ಕೊಂಡು ಗೂಗಲಲ್ಲಿ ಅದು ಟೈಂ ಅಂತ ಕಟ್ಟಿ ಥರ ಹೋಗೋದು ನೋಡ್ಕೊಂಡು ಹೋಗೋದು ಇಲ್ಲ ಎಂಥದ್ದೂ ಇಲ್ಲ ಇಲ್ಲಿ ಇಲ್ಲೇನು ಫೋರ್ತ್ ಅಂತ ಕೊಡ್ತಾಯಿದೆ ಇಲ್ಲಿ ಗೂಗಲಲ್ಲಿ ಬರ್ತಾನೆ ಇಲ್ಲ ಅಂತಾರೆ ಯಾವ್ ಲಾಸ್ಟ್ ಅವರ್ ಮೆಮೊರಿ ಬಿಕಾಸ್ ಆಫ್ ಆಲ್ ದೀಸ್ ಗ್ಯಾಜೆಟ್ಸ್ ನಮ್ಗೆ ಆ ಮೆಮೊರಿ ಎಲ್ಲ ಸತ್ತೋಗ್ತಾ ಇದೆ ಒಂದು ಕಡೆಯಿಂದ ಎಲ್ಲ ಇಲ್ಲ ಇಲ್ಲ ಹಾಕ್ಕೊಂಡು ಪಿನ್ ಕಳಿಸಿ ಒಂದು ನಿಮಿಷ ನಾನು ಬರ್ತೀನಿ ಆ ಲೊಕೇಶನ್ಗೆ ಅಂತಾರೆ ಇದು ಯಾವ ಪಿನ್ನು ಇಲ್ಲ ಲೊಕೇಶನ್ನು ಇಲ್ಲ ಮೆಮೊರಿ ಅದೇ ಗೂಗಲ್ ಟ್ರಾವೆಲ್ ಮಾಡ್ಕೊಂಬಂದಿರುತ್ತೆ ಬರತ್ವೆ ದಟ್ ಇಸ್ ಹೌ ಇಟ್ ಬಿಹೇವ್ಸ್ ಮತ್ತು ಆ ತಂಡ ಹೀಗಿರುತ್ತೆ ಅಂದರೆ ಫಾಸ್ಟಾಗಿ ಹೇಳ್ತೀನಿ ಆ ತಂಡ ಹೀಗಿರುತ್ತೆ ಅಂತಂದರೆ ಅಂದರೆ ಅದರ ಜೊತೆಯಲ್ಲಿರುವ ಇತರೆ ಆನೆಗಳು ಚಾಚು ತಪ್ಪದೆ ಅದರ ಮಾತನ್ನು ಪಾಲನೆ ಮಾಡುತ್ತವೆ ಚಾಲೆಂಜ್ ಮಾಡಲ್ಲ ಅವು ಹಿಂಗೆ ಬಾ ಅಂದರೆ ಹಿಂಗೆ ಬಾ ಬಾ ಅನ್ನಲ್ಲ ಅದು ನಡ್ಕೊಂಡು ಫಾಲೋ ಮಾಡ್ತೀವಿ ದೇ ಬಿಲೀವ್ ಈ ಆನೆ ನಮಗೆ ತೋರಿಸುತ್ತೆ ದಾರಿನ ಮೆಟ್ರಿಯಾಕು ಹಾಗಾಗಿ ತೋರಿಸತ್ತೆ ಅಂತ ಗೊತ್ತವಕೆ ಹಂಗ್ ಫಾಲೋ ಮಾಡ್ತವೆ ಮಕಾಮುತಿನ ಫಾಲೋ ಮಾಡ್ತವೆ ಫಾಲೋ ಮಾಡಿ ಅದು ಕರ್ಕೊಂಡು ಹೋಗುತ್ತೆ ಕರ್ಕೊಂಡೋಗಿ ನೀರನ್ನು ತೋರಿಸುತ್ತೆ ಜಾಗನ ಆ ಅದಕ್ಕೆ ಹೇಳೋದು ಆನೆದು ಎಲಿಫೆಂಟ್ ಕಾರಿಡಾರ್ಗಳು ಅಂದರೆ ಅದು ಆನೆ ಸುಮ್ಮ ಸುಮ್ಮನೆ ಕಂಡ ಬಟ್ಟೆ ಎಲ್ಲ ಆಗೋಲ್ಲ ಅಫ್ಕೋರ್ಸ್ ಕೆಲವು ಸರಿ ಯಾವಾಗಲೂ ದಾರಿ ತಪ್ಪಿ ಈ ಕಡೆಗೆ ಹೋಗೋದು ಅಕ್ಕಂತ ಆಗ್ಬೋದು ಕಾರಿಡಾರ್ ಇದೆ ಡೀಪ್ ರೂಟೆಡ್ ಕಾರಿಡಾರ್ಗಳು ಅದಕ್ಕೆ ಯಾವ್ಯಾವ ಕಾಲದಿಂದ ಅದು ಓಡಾಡೋ ರಸ್ತೆಗಳದು ಅದಕ್ಕೆ ಅದಕ್ಕೆ ಹಾಗೆ ಈ ಕುಶ ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಒಂದು ತನ್ನ ವಿಶೇಷವಾದಂತಹ ಜ್ಞಾಪಕ ಶಕ್ತಿಗಳು ಅಥವಾ ವಾಸನೆ ಮತ್ತು ಇನ್ನಿತರ ಮಾರ್ಗಗಳು ಬೇರೆ ಬೇರೆ ದಾರಿಗಳಿಂದ ಅದು ಲೆಕ್ಕ ಹಾಕ್ಕೊಂಡು ಲೆಕ್ಕ ಹಾಕ್ಕೊಂಡು ಬಂದಿರಬೇಕು ಬಟ್ ಇಟ್ಸ್ ಒಂಡ್ರ್ಫುಲ್ ಸ್ಟಡಿ ಐ ಆಮ್ ಶೂರ್ ಯಾರೋ ಇದನ್ನು ಸ್ಟಡಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಡೆಫಿನೆಟ್ ಸ್ಟಡಿ ಆಗತ್ತಿದು ವೇ ರಿಟರ್ನ್ ಆಫ್ ಕುಶಾ ಅಂತನೋ ಈ ಥರ ಏನೋ ಒಂದು ಆಗತ್ತೆ ಕೊಡ್ತಾ ಎಸ್ ಮುಂದಕ್ಕ